ನಮಸ್ಕಾರ ಸಾಜನ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ಹೆಡ್ಲೈನ್ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ 15 ಎಕರೆ 12 ಗುಂಟೆ ಜಾಗದಲ್ಲಿ ತೆರವು ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿ ನೂತನ ಸಭಾಂಗಣದಲ್ಲಿ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ಪ್ರಧಾನಮಂತ್ರಿ ಮೋದಿ ಅವರಿಂದ 70ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರಿಂದ ಸೆಪ್ಟೆಂಬರ್ 14 ರಿಂದ 20 ರವರೆಗೆ ಸೇವಾ ಸಪ್ತಾಹ ಅಭಿಯಾನ ಸಾವಲಗಿ ಪೊಲೀಸರು ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಸೇರಿದ 15 ಎಕರೆ 12 ಗುಂಟೆ ಜಾಗದಲ್ಲಿನ ಅನಧಿಕೃತ ಕಟ್ಟಡ ತೆರವುಗೊಳಿಸಿ ದೇವಾಲಯ ವಶಕ್ಕೆ ನೀಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರ ತಿಗಳರಪೇಟೆಯಲ್ಲಿರುವ ಶ್ರೀ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ನೀಲಸಂದ್ರ ಗ್ರಾಮದ ಸರ್ವೆ ನಂಬರ್ 77ರ 15 ಎಕರೆ 12 ಗಂಟೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ದೇವಾಲಯದ ವಶಕ್ಕೆ ನೀಡುವಂತೆ ಕರ್ನಾಟಕ ರಾಜ್ಯ ತಿಗಳ ಸಂಘ ಅಧ್ಯಕ್ಷರಾದ ಜಯರಾಜ್ ನೇತೃತ್ವದಲ್ಲಿ ತಿಗಳ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷ ಹಾಗೂ ನಿವೃತ್ತ ಎಸಿಪಿ ಸುಬರ್ಣ ಹಾಗೂ ಹೂಡಿ ವಿಜಯಕುಮಾರ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ವನ್ನಿಕುಲ ಕ್ಷತ್ರಿಯ ಜನಾಂಗ ತಿಗಳ ಜನಾಂಗದ ಬೆಂಗಳೂರಿನ ಧರ್ಮರಾಯ ದೇವಸ್ಥಾನಕ್ಕೆ ಸೇರಿದಂತ ನೀಲಸಂದ್ರದಲ್ಲಿ 15 ಎಕರೆ ಜಮೀನು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನು ಅದು. ನಮ್ಮ ವನ್ನಿಕುಲ ಕ್ಷತ್ರಿಯ ತಿಗಳ ಜನಾಂಗಕ್ಕೆ ಗೌರವತಮ ಧರ್ಮರಾಯ ದೇವಸ್ಥಾನಕ್ಕೆ ಸೇರಿದಂತ ಜಮೀನು, ಆ ಜಮೀನಿನಲ್ಲಿ ಕೆಲವರು ಮನೆ ಕಟ್ಟಿ ಸುಮಾರು 6 ಎಕರೆ ಜಾಗನ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಯಿತು. 6 ಎಕರೆ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಏನಾಯಿತು ಅಂದ್ರೆ 9 ಎಕರೆ ಫೆನ್ಸಿಂಗ್ ಹಾಕಿ ಕೊಡಬೇಕು ಅಂತ ಸರ್ಕಾರಕ್ಕೆ ಅದು ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು. ಅದೇ ರೀತಿ ಸರ್ಕಾರ ಸ್ಯಾಂಕ್ಷನ್ ದುಡ್ಡು 80 ಲಕ್ಷ ಆಗಿ ಫೆನ್ಸಿಂಗ್ 9 ಎಕರೆಗೆ ಹಾಕ್ತು, ಫೆನ್ಸಿಂಗ್ 9 ಎಕರೆ ಹಾಕಿ ದೇವಸ್ಥಾನ ವಶಕ್ಕೆ ಕೊಡ್ತು. ಆದರೆ ಕೆಲವರು ಕಿಡಿಗೇಡಿಗಳು ಕಾಂಪೌಂಡ್ ಅನ್ನ ಒಡೆದಾಕಿ ಮತ್ತೆ ಆ ಒಳಗಡೆ ಶೆಡ್ಗಳು ಮನೆಗಳನ್ನ ನಿರ್ಮಿಸ್ತಾ ಇದ್ದಾರೆ. ವನ್ನಿಕುಲ ಕ್ಷತ್ರಿಯ ತಿಗಳ ಜನಾಂಗಕ್ಕೆ ದೇವಸ್ಥಾನ ಸೊತ್ತು ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ಇರೋದು ಅದೊಂದೇ ಸೊತ್ತು. ಆ ಸೊತ್ತಲ್ಲಿ ಕೆಲವು ಜನ ಕೆಲವು ಕುಮ್ಮಕ್ಕಿನಿಂದ ಒಳಗಡೆ ಬಂದು ಮನೆಗಳನ್ನ ಕಟ್ತಾ ಇದ್ದಾರೆ. ದಯವಿಟ್ಟು ತಮ್ಗೆಲ್ಲ ಹೇಳೋದೇನೆಂದ್ರೆ ಅದು ಧನರಾಯ ವನ್ನಿಕುಲ ಕ್ಷತ್ರಿಯ ದಿನ ತಿಗಳ ಜನಾಂಗಕ್ಕೆ ಸೇರಿದಂತ ಒಂದು ಸರ್ಕಾರದ ಆಸ್ತಿ, ಜನಾಂಗದ ಆಸ್ತಿ. ಆ ಆಸ್ತಿನಲ್ಲಿ ತಾವೆಲ್ಲ ಬಂದು ಎನ್ಕ್ರೋಚ್ ಮಾಡ್ತಾ ಇದ್ದೀರಾ. ಆ ಜಾಗದಲ್ಲಿ ಅದನ್ನು ತೆರವುಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ನಮ್ಮ ದೇವಸ್ಥಾನದ ಸ್ವತ್ತು, ನಮ್ಮ ಜನಾಂಗದ ಸ್ವತ್ತು, ನಮ್ಮ ಧರ್ಮರಾಯ ದೇವಸ್ಥಾನದ ಸ್ವತ್ತು, ದಯವಿಟ್ಟು ಅದನ್ನ ಅಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿದಂತ ಜಾಗಗಳನ್ನ ತೆರವುಗೊಳಿಸಿ ನಮಗೆ ಫೆನ್ಸಿಂಗ್ ಹಾಕೊಟ್ಟು ನಮ್ಮ ಜಾಗನ ಉಳಿಸಿಕೊಡ್ಬೇಕಂತ ಕೈ ಮುಗಿದು ಕೇಳ್ಕೊಂತೇನೆ. ಈ ಸಂದರ್ಭದಲ್ಲಿ ವಾರ್ತೂರು ಶ್ರೀಧರ್, ಹರಿನಾಥ್, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜ್ ಹಾಗೂ ನಂದೀಶ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಹಾರನಹಳ್ಳಿಯಿಂದ ಬಿಡಲಾಪುರದವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೆಎಂ ಶಿವಲಿಂಗೇಗೌಡ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲು ವಿವಿಧ ಇಲಾಖೆಗಳಿಂದ ಅನುದಾನ ತಂದು ಉತ್ತಮ ರಸ್ತೆಗಳನ್ನು ನಿರ್ಮಿಸಲಾಗುವುದು. ಇದು ಕಾಂಕ್ರೀಟ್ ರಸ್ತೆಯಾಗಿದ್ದು ಉತ್ತಮ ಗುಣಮಟ್ಟ ಕಾಪಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿ ಇದರ ನಿರ್ವಹಣೆಯನ್ನ ಇಂಜಿನಿಯರ್ಗಳು ಮಾಡಬೇಕೆಂದು ಸೂಚಿಸಿದರು. ಮುಖಂಡರಾದ ಧರ್ಮಣ್ಣ, ಯಳವಾರಿ, ಕೇಶವಣ್ಣ, ರಾಜವಣ್ಣ, ನಾಗರಾಜು, ಪ್ರಭು, ಗ್ರಾಮಸ್ಥರು, ಎಇಇ ನಟೇಶ್, ಗುತ್ತಿಗೆದಾರರ ಜ್ಞಾನೇಶ್ ಉಪಸ್ಥಿತರಿದ್ದರು. ಸಾವಳಗಿ ಪೊಲೀಸರು ಕಾರ್ಯಾಚರಣೆಯಿಂದ ಮುಂದುವರೆಸಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಮತ್ತೆ ಇಬ್ಬರನ್ನ ಗಾಂಜಾ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಕಳೆದ ಎರಡು ದಿನಗಳ ಹಿಂದೆ 60,000 ಮೌಲ್ಯದ ಗಾಂಜಾ ಜಪ್ತಿ ಮಾಡಿಕೊಂಡು ಪ್ರಕರಣ ದಾಖಲಿಸಿರುವ ಬೆನ್ನಲ್ಲಿಯಲ್ಲಿ ಸಾವಳಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಮತ್ತೆ ಇಬ್ಬರನ್ನ ಗಾಂಜಾ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಡಿಹುಡಿ ಗ್ರಾಮದ ಅಮಸಿದ್ದ ಗುರಪ್ಪ ಜೈನಾಪುರ ಎಂಬ ವ್ಯಕ್ತಿ ಹಿರೇಪಡಸಲಗಿ ಗ್ರಾಮದ ಸರಹದ್ದಿನಲ್ಲಿ ಅಂದಾಜು 5,000 ಮೌಲ್ಯದ ಅರ್ಧ ಕೆಜಿ ಗಾಂಜಾ ಮಾರಾಟ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವನನ್ನ ಬಂಧಿಸಿ ಅಕ್ರಮ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇದೇ ರೀತಿ ಇನ್ನೊರ್ವ ವ್ಯಕ್ತಿ ನಾಗನೂರು ಗ್ರಾಮದ ಸಾಗರ ಶ್ರವಣ ಹರಿಜನ ಎಂಬ ವ್ಯಕ್ತಿ 5,500 ಮೌಲ್ಯದ ಗಾಂಜಾ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಸಾವಳಗಿ ಪೊಲೀಸರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಹೀಗೆ ಸಾವಳಗಿ ಠಾಣೆಯ ಪೊಲೀಸರು ಅಕ್ರಮ ಗಾಂಜಾ ಪ್ರಕರಣದ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಅಭಯ ಕುಮಾರ್ ಮೋರಬ, ಸಾವಳಗಿ ಠಾಣೆಯ ಪಿಎಸ್ಐ ಶೇಖರ್ ಎಸ್ ಘಾಟಗಿ, ಸಿಬ್ಬಂದಿಗಳಾದ ಎಸ್ಎಸ್ ಬಿಳಗಿ, ಆರ್ಎಸ್ ಬಸವಣ್ಣವರ್, ಎಎ ಬೈಗನಪಲ್ಲಿ, ಡಿವಿ ಕುಂಬಾರ್, ಎಸ್ಎಸ್ ಹಳ್ಯಾಳ್, ಎಂಎಸ್ ಕಾರಜೋಳ, ಎಂಸಿ ಕೂಡಗಿ, ಆರ್ಎಸ್ ತಳವಾರ್, ವೈಎಸ್ಎಸ್ ಸನದಿ, ಪರಶುರಾಮ್ ಮಾಳಿ, ಲೆಕ್ಕಾಧಿಕಾರಿಗಳಾದ ಈಶ್ವರ್ ಹೊಸಲಕರ ಹಾಗೂ ಮುತ್ತಪ್ಪ ಜಂಗಮಶೆಟ್ಟಿ ಇದ್ದರು. ಬೆಳಗಾವಿ ಜಿಲ್ಲೆಯ ಅದಣಿ ತಾಲೂಕು ರಸ್ತೆಯ ಎರಡು ಬದಿಗಳಲ್ಲಿ ಆಳವಾದ ತಗ್ಗು ಬಿದ್ದಿರುವ ಪರಿಣಾಮ ಅದೆಷ್ಟೋ ಬೈಕ್ ಸವಾರರು ಆಯ ತಪ್ಪಿ ಬಿದ್ದು ಸಾವು ನೋವು ಸಂಭವಿಸುತ್ತಿದೆ. ರಸ್ತೆಯ ಎರಡು ಬದಿಗಳಲ್ಲಿ ಆಳವಾದ ತಗ್ಗು ಬಿದ್ದಿರುವ ಪರಿಣಾಮ ಅದೆಷ್ಟೋ ಬೈಕ್ ಸವಾರರು ಆಯ ತಪ್ಪಿ ಬಿದ್ದು ಸಾವು ನೋವು ಸಂಭವಿಸುತ್ತದೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಅಲ್ಲದೆ ರಸ್ತೆಯ ನಟ ನಡುವೆ ತಗ್ಗು ಗುಂಡಿಗಳ ತಪ್ಪಿಸಲು ಹೋಗಿ ದೊಡ್ಡ ವಾಹನಗಳ ಅಪಘಾತಗಳು ಸಾಮಾನ್ಯವಾಗಿವೆ. ಇದರಿಂದ ವಾರದಲ್ಲಿ ಒಂದಾದರೂ ಅಪಘಾತವಾಗಿ ಜೀವಹಾನಿ ಸಂಭವಿಸುತ್ತದೆ ಎನ್ನುತ್ತಾರೆ ದಿನನಿತ್ಯದ ಸಂಚಾರ ಮಾಡುವ ಸ್ಥಳೀಯರು. ಪಟ್ಟಣದಿಂದ ವಿಜಯಪುರ ಅಂತಾರಾಜ್ಯ ರಸ್ತೆ ಸಂಚಾರ ಅಪಾಯದ ಮಟ್ಟ ತಪ್ಪಿದ್ದು ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ಸಂಚರಿಸುವ ಸ್ಥಿತಿ ಏರ್ಪಟ್ಟಿದೆ. ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಿಂದ ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಕ್ಕೆ ಅಥಣಿ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಸದ್ಯ ಈ ರಸ್ತೆ ಸರಿಯಾದ ನಿರ್ವಹಣೆ ಇಲ್ಲದೆ ಹದಗೆಟ್ಟಿದ್ದು ಪ್ರವಾಸಿಗರು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ 70ನೇ ಜನ್ಮದಿನದ ನಿಮಿತ್ತ ಬಿಜೆಪಿಯು ಸೆಪ್ಟೆಂಬರ್ 14ರಿಂದ 20ರವರೆಗೆ ಸೇವಾ ಸಪ್ತಾಹ ಅಭಿಯಾನವನ್ನು ಪ್ರಾರಂಭಿಸಿದೆ. ಸದಲಗ ಮಂಡಳ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಡೋಣವಾಡೆ ಹಾಗೂ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಶಾಂಭವಿ ಅಶ್ವತ್ಪುರ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ನಗರದ ವಾರ್ಡ್ ನಂಬರ್ 3ರಲ್ಲಿ ಇರುವಂತಹ ಸಾರ್ವಜನಿಕ ಉದ್ಯಾನವನದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಶ್ರೀಮತಿ ಸುಮಾಗವಿ, ಜಯಶ್ರೀ ಶೇಡ್ವಾಳ, ಶೈಲಾ ವಂಟಮುತ್ತಿ, ಬಿಸ್ಮಿಲ್ಲಾ ಮುಜಾವರ್, ಆಶಾ ಪಾಟೀಲ್, ಕಾಂಚನ ಅಳಗುಂಡಿ, ಭುವನೇಶ್ವರಿ ಗುಡ್ದಿನಿ, ಸಾಕ್ಷಿ ಕಿನ್ನವರ್ ಇವರೆಲ್ಲರೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರಮದಾನ ಮಾಡಿದರು. ನಿರ್ಲಗುಂಟೆ ಅರಣ್ಯದಂಚಿನಲ್ಲಿ ರೈತರು ಬೆಳಗ್ಗೆ ಕಾಡಂಚಿನ ಹೊರದಲ್ಲಿ ಜಿಂಕೆಗಳ ಕದನ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮ ನಂತರದ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮ ನಿರ್ಲಗುಂಟೆ ಮೀಸಲು ಅರಣ್ಯ ಪ್ರದೇಶದ ಅಂಚಿನ ಹೊರಗಳಲ್ಲಿ ವನ್ಯ ಮೃಗಗಳಾದ ಕಡವಿ, ಜಿಂಕಿ, ಮೊಲ, ಅಡವಿ, ಹಂದಿ, ನವಿಲು, ತೋಳ, ಕರಡಿ, ನರಿ, ಚಿರತೆಗಳು ಎಚ್ಚೆತ್ತವಾಗಿ ಕಾಣಿಸಿಕೊತ್ತವೆ. ಜಿಂಕೆ, ಹಂದಿಗಳು, ಕಡವಿ, ನವಿಲುಗಳು ಆಹಾರ ಹುಡುಕಿಕೊಂಡು ಅರಣ್ಯದಂಚಿನ ಹೊಲಗಳಿಗೆ ಲಗ್ಗೆ ಹಾಕುವುದು ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಫಸಲನ್ನ ಸಂರಕ್ಷಿಸಿಕೊಳ್ಳಲಾಗದ ರೈತರು ಅನುಸಂಕಟ ಅನುಭವಿಸುತ್ತಿದ್ದಾರೆ. ಪ್ರತಿ ಬಾರಿಯೂ ನಷ್ಟವನ್ನ ಹೊಂದುತ್ತಿದ್ದಾರೆ. ಕಾಡಂಚಿನಲ್ಲಿ ಹೊಲಗಳುಳ್ಳ ರೈತರು ಸೆಪ್ಟೆಂಬರ್ 16ರಂದು ಬೆಳಗ್ಗೆ ಕಾಡಂಚಿನ ಹೊಲದಲ್ಲಿ ಕಡವಿಗಳು ಪರಸ್ಪರ ಕಾಳಗದಲ್ಲಿ ತಲ್ಲೀನವಾಗಲಿದ್ದವು. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ತಮ್ಮಯ್ಯನಗುಡ್ಡ ಗ್ರಾಮದ ರೇವಣ್ಣನವರು ಕಡವಿಗಳ ಕಾಳಗದ ಮನಮೋಹಕ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ.
ಈ ಸಂದರ್ಭದಲ್ಲಿ ನೀರ್ಲಗುಂಟೆ ಮೀಸಲು ಅರಣ್ಯಾಧಿಕಾರಿ ವಸಂತ ಕುಮಾರ್ ಮತ್ತು ಅರಣ್ಯ ಕಾವಲುಕಾರರು ಇದ್ದರು. ಬೇಣೆಹಳ್ಳದ ಪ್ರವಾಹದಿಂದಾಗಿ ಕೊಚ್ಚಿಹೋದ ಇಬ್ಬರು ವ್ಯಕ್ತಿಗಳ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ. ಶಾಸಕರಾದ ಶಂಕರ್ ಪಾಟೀಲ್, ಮುನಿನ್ಕೊಪ್ಪ, ಜಿಲ್ಲಾಧಿಕಾರಿ ನಿತೇಶ್ ಕೆ ಪಾಟೀಲ್ ಅವರು ಮೃತರ ವಾರಸುದಾರರಾದ ಅನಸೂಯ ಶ್ರೀಕಾಂತ್ ರೆಡ್ಡಿ ಇನಾಮತಿ ಹಾಗೂ ಸಾವಕ್ಕ ಮಾದರ ಇವರಿಗೆ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರದಂದ ಚೆಕ್ ನೀಡಿ ಬೆಣ್ಣಿಹಳ್ಳ ವೀಕ್ಷಿಸಿದರು. ಹೊಬಳಿ ಗ್ರಾಮೀಣ ತಹಶೀಲ್ದಾರ್ ಪ್ರಕಾಶ್ ನಾಶಿ, ಅಣ್ಣಿಗಿರಿ ತಹಶೀಲ್ದಾರ್ ಕೊಟ್ರೇಶ್, ನವಲ್ಗುಂದ್ ತಹಶೀಲ್ದಾರ್ ನವೀನ್ ಹುಲ್ಲೂರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂಗವಿಕಲರಿಗೆ ಪುರುಚಕ್ರದ ಮೋಟಾರ್ ಸೈಕಲ್ ಮತ್ತು ಮೀನುಗಾರರ ಸಲಕರಣೆ ಅನ್ನು ಇಂದು ಮೂಡಿಗೆರೆ ತಾಲೂಕು ಪಂಚಾಯಿತಿಯ ಮುಂದೆ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಅಂಗವಿಕಲರಿಗೆ ಮೂರು ಚಕ್ರದ ಮೋಟಾರ್ ಸೈಕಲ್ ಮತ್ತು ಮೀನುಗಾರರ ಸಲಕರಣೆಯನ್ನ ಇಂದು ಮೂಡಿಗೆರೆ ತಾಲೂಕು ಪಂಚಾಯಿತಿಯ ಮುಂದೆ ವಿತರಿಸಲಾಯಿತು. ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೆಸಿ ರತನ್ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿಯ ಕೃಷಿ ಮತ್ತು ಕ್ರೀಡಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸದಾ ಯೋಗೇಶ್ ಅನುದಾನದಲ್ಲಿ ಫಲಾನುಭವಿಗಳಿಗೆ ವಿತರಿಸಿದರು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಮಣ್ಣ, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ್ ಪೂಜಾರಿ, ಯೋಗೇಶ್ ಪೂಜಾರಿ ಪಾಲ್ಗೊಂಡಿದ್ದರು. ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಅವರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಅವರು ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿಂದು ಬೆಳಗ್ಗೆ ಜಿಲ್ಲಾಧಿಕಾರಿ ನೂತನ ಸಭಾಂಗಣದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಅವರು ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದರು. ಉಪವಿಭಾಗಾಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಯಲಿಗಾರ್, ಚುನಾವಣೆ ವಿಭಾಗದ ತಹಶೀಲ್ದಾರ್ ಎಚ್ಎನ್ ಬಡಗೇರ್, ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಕೆ ಚಿದಂಬರ್, ಸಮಾಜದ ಮುಖಂಡರಾದ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಅರ್ಕಾಚಾರ್, ಅಶೋಕ್ ಹೊಸಕೋಟಿ ಕಾಳಪ್ಪ, ಮುಳುಮುತ್ತಲ ಸೇರಿದಂತೆ ಉಪಸ್ಥಿತರಿದ್ದರು. ಆಗಸ್ಟ್ ಚಿಲ್ಲರೆ ಹಣದುಬ್ಬರ ಸ್ವಲ್ಪ ಮಟ್ಟಿಗೆ ಇಳಿಕೆ, ಆರ್‌ಬಿಐ ಗುರಿಗಿಂತ ಏರಿಕೆ. ಆಗಸ್ಟ್ನಲ್ಲಿ ಆಹಾರ ಹಣದುಬ್ಬರ ದರವು 9.5% ಇಳಿದಿದೆ. ಜುಲೈನಲ್ಲಿ ಇದು 9.27% ಇತ್ತು. ಭಾರತ ನಗರದ ಪ್ರದೇಶಗಳಲ್ಲಿ ಹಣದುಬ್ಬರವು 6.8% ಇದ್ದರೆ ಗ್ರಾಮೀಣ ಭಾಗದಲ್ಲಿ 6.66% ದಾಖಲಾಗಿದೆ. ಮಾರ್ಚ್ನಲ್ಲಿ ಲಾಕ್ಡೌನ್ ಘೋಷಣೆ ಆದ ಮೇಲೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗದ ಹಣದುಬ್ಬರವು ಹೆಚ್ಚಾಗಿತ್ತು. ಹೆಚ್ಚುತ್ತಿರುವ ಆಹಾರ ಪದಾರ್ಥಗಳ ಬೆಲೆಯ ಕಾರಣಕ್ಕೆ ಜುಲೈನಲ್ಲಿ ಹಣದುಬ್ಬರವು 6.9% ತಲುಪಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹಣದುಬ್ಬರವನ್ನು 2-6% ಮಧ್ಯೆ ಇರುವಂತೆ ನೋಡಿಕೊಳ್ಳಬೇಕು ಎಂಬ ಗುರಿ ಹಾಕಿಕೊಳ್ಳಲಾಗಿದೆ. ಆದರೆ ಹಣದುಬ್ಬರ ದರವು ಗುರಿ ಹಾಕಿಕೊಂಡಿದ್ದಕ್ಕಿಂತ ಆಚೆದಾಟಿ ಹೋಗಿದೆ. ತರಕಾರಿಗಳ ಹಣದುಬ್ಬರವು 11.41% 11.29% ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದರೆ ತೈಲ ಹಾಗೂ ವಿದ್ಯುತ್ ಕ್ರಮವಾಗಿ 3.10% ಹಾಗೂ 2.80% ಹೆಚ್ಚಳವಾಗಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಪಂದ್ಯಗಳಿಗೆ ಸೀಮಿತ ಸಂಖ್ಯೆಯ ವೀಕ್ಷಕರು. ಇಲ್ಲಿನ ಅಲನ್ ಬೋರ್ಡರ್ ಫೀಲ್ಡ್ನಲ್ಲಿ 3 T20 ಹಾಗೂ 3 ಏಕದಿನ ಪಂದ್ಯಗಳನ್ನ ಆಡಲಾಗುವುದು. ವೀಕ್ಷಕರಿಗಾಗಿ ಒಟ್ಟು 6 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಸೀಮಿತ ವಲಯದ ವೀಕ್ಷಕರನ್ನ ನಿರ್ದಿಷ್ಟ ಪಂದ್ಯಗಳಿಗಷ್ಟೇ ಸ್ಟೇಡಿಯಂ ಪ್ರವೇಶವ ಕಾಲ ನೀಡುವುದು ಆಸ್ಟ್ರೇಲಿಯಾದ ಯೋಜನೆ. ಯಾವುದೇ ಕಾರಣಕ್ಕೂ ವೀಕ್ಷಕರು ತಮ್ಮ ವಲಯದಿಂದ ಇನ್ನೊಂದು ವಲಯವನ್ನ ಪ್ರವೇಶಿಸಿ ಪುನಃ ಪಂದ್ಯಗಳಿಗೆ ಹಾಜರಾಗುವಂತಿಲ್ಲ. ಮಿತಿಯಲ್ಲಿ ಸಂಭ್ರಮಾಚರಣೆ ಈ ವಿಧಾನದಿಂದ ಒಬ್ಬರಿಗೆ ಒಂದು ಪಂದ್ಯವನ್ನಷ್ಟೇ ವೀಕ್ಷಿಸಲು ಸಾಧ್ಯವಾಗುತ್ತದೆ. ರಾಜ್ಯ ಸರ್ಕಾರದ ನೂತನ ಮಾರ್ಗಸೂಚಿಯಂತೆ 50% ವೀಕ್ಷಕರು ಸ್ಟೇಡಿಯಂ ಪ್ರವೇಶಿಸಬಹುದಾಗಿದೆ. 2 ಬ್ಯಾಟ್ಗಳಷ್ಟು ಅಂತರದಲ್ಲಿ ಇರುವ ಕುಳಿತುಕೊಳ್ಳಬೇಕು. ಒಂದು ಮಿತಿಯಲ್ಲಿ ಸಂಭ್ರಮಾಚರಣೆಗೆ ಅವಕಾಶವಿದೆ. ಆದರೆ ಆಟಗಾರರೊಂದಿಗೆ ಫೋಟೋ ತೆಗೆಸಿಕೊಳ್ಳಲು, ಹಸ್ತಾಕ್ಷರ ಪಡೆಯಲು ನಿರ್ಬಂಧ ವಿಧಿಸಲಾಗಿದೆ. ಆಸ್ಟ್ರೇಲಿಯಾದಲ್ಲಿ ಕೊನೆಯ ಸಲ ವೀಕ್ಷಕರಿಗೆ ಅವಕಾಶ ಕಲ್ಪಿಸಲಾದ ಪಂದ್ಯವೆಂದರೆ ವನಿತಾ ಟಿ20 ವಿಶ್ವಕಪ್ ಫೈನಲ್. ಮೆಲ್ಬರ್ನ್ ಕೂಡ ಓಪನ್. ಬ್ರಿಸ್ಬೇನ್ ಬಳಿಕ ಮೆಲ್ಬರ್ನ್ ನಲ್ಲೂ ಪ್ರೇಕ್ಷಕರ ಪ್ರವೇಶದ ಬಗ್ಗೆ ಅವಲೋಕಿಸಲಾಗುತ್ತಿದೆ. ಇಲ್ಲಿ ನಡೆಯಲಿರುವ ವರ್ಷಾಂತ್ಯದ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಡೇ ಟೆಸ್ಟ್ ಮತ್ತು ಜನವರಿಯಲ್ಲಿ ನಡೆಯುವ ಆಸ್ಟ್ರೇಲಿಯನ್ ಓಪನ್ ಪಂದ್ಯಾವಳಿಗೆ ವೀಕ್ಷಕರಿಗೆ ಅವಕಾಶ ಕಲ್ಪಿಸುವ ಬಗ್ಗೆ ವಿಕ್ಟೋರಿಯಾ ಸರ್ಕಾರ ಯೋಚಿಸುತ್ತದೆ. ಇಲ್ಲಿನ ಪ್ರೀಮಿಯರ್ ಡೇನಿಯನ್ ಅಯನ್ ರೂಸ್ ಕ್ರಿಕೆಟ್ ಮತ್ತು ಟೆನಿಸ್ ಆಡಳಿತ ಮಂಡಳಿಗಳೊಂದಿಗೆ ಸುದೀರ್ಘ ಮಾತುಕತೆ ನಡೆಸಲು ನಿರ್ಧರಿಸಿದ್ದಾರೆ. ಆದರೆ ಇಷ್ಟು ಬೇಗ ಸ್ಪಷ್ಟ ತೀರ್ಮಾನವೊಂದನ್ನು ತೆಗೆದುಕೊಳ್ಳುವುದು ಅಸಾಧ್ಯ ಎಂದು ಹೇಳಿದ್ದಾರೆ.
ಆಸ್ಟ್ರೇಲಿಯನ್ ಓಪನ್ ಪಂದ್ಯಾವಳಿಯನ್ನ ಮೆಲ್ಬರ್ನ್ ಹೊರತುಪಡಿಸಿ ಬೇರೆಲ್ಲೂ ನಡೆಸಲಾಗದು. ಸೀಮಿತ ಸಂಖ್ಯೆಯ ವೀಕ್ಷಕರಿಗೆ ಅವಕಾಶ ನೀಡುವ ಕುರಿತು ಯೋಚಿಸಬಹುದಾಗಿದೆ ಎಂಬುದು ಟೆನಿಸ್ ಆಸ್ಟ್ರೇಲಿಯಾದ ಸಿಇಒ ಕ್ರೈಗ್ ಟೈಲಿ ಅವರ ಹೇಳಿಕೆ. ಮುಂಬೈ ಚೆನ್ನೈ ತಂಡಗಳ ಕಾದಾಟದೊಂದಿಗೆ ಐಪಿಎಲ್ ಟೂರ್ನಿಗೆ ಚಾರ್ಲಿ ಪಾಕ್ ಬಿಟ್ಟು 120 ದೇಶಗಳಲ್ಲಿ ನೇರ ಪ್ರಸಾರ. ಭಾರತ ಮಾತ್ರವಲ್ಲದೆ ವಿಶ್ವದ 120 ದೇಶಗಳಲ್ಲಿ ಐಪಿಎಲ್ ಪಂದ್ಯಗಳ ನೇರ ಪ್ರಸಾರವನ್ನ ವೀಕ್ಷಿಸಬಹುದಾಗಿದ್ದು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಭಾರತದಲ್ಲಿ ಪಂದ್ಯಗಳನ್ನ ನೇರ ಪ್ರಸಾರ ಮಾಡುವ ಹಕ್ಕು ಪಡೆದುಕೊಂಡಿದೆ. ಇನ್ನು ವಿವಿಧ ರಾಷ್ಟ್ರಗಳ ಪ್ರಸಾರ ವಾಹಿನಿಗಳ ಜೊತೆಗೂ ಪಂದ್ಯದ ನೇರ ಪ್ರಸಾರವನ್ನ ಹಂಚಿಕೊಳ್ಳಲಿದೆ. ಆದರೆ ಪಾಕಿಸ್ತಾನದಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಗಳು ನೇರ ಪ್ರಸಾರ ಕಾಣುವುದಿಲ್ಲ. ಪಾಕಿಸ್ತಾನದ ಯಾವುದೇ ಚಾನೆಲ್ಗಳು ಪಂದ್ಯದ ನೇರ ಪ್ರಸಾರ ಹಕ್ಕು ಪಡೆದುಕೊಂಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಐಪಿಎಲ್ 13ನೇ ಆವೃತ್ತಿಗೆ ಇನ್ನೂ 5 ದಿನ ಮಾತ್ರ ಬಾಕಿ ಇದ್ದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಸಚಿವ ಸೋಮಣ್ಣ ರಾಜೀನಾಮೆಗೆ ಈಶ್ವರ್ ಖಂಡ್ರೆ ಆಗ್ರಹ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮಣ್ಣ ಸಚಿವರಾದ ಮೇಲೆ ವಸತಿ ಯೋಜನೆಗಳು ಹಳ್ಳ ಹಿಡಿದಿವೆ. ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಕೇವಲ ಭಾವನಾತ್ಮಕ ಹೇಳಿಕೆಗಳಿಂದ ಕೆಲಸವಾಗುವುದಿಲ್ಲ. ವಸತಿ ಇಲಾಖೆಯನ್ನ ದಾರಿ ತಪ್ಪಿಸುವ ಸೋಮಣ್ಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ರಾಜ್ಯದಲ್ಲಿ ಕ್ಯಾಸಿನ ಶುರು ಮಾಡಲು ಮುಂದಾಗಿದ್ದ ಸಚಿವ ಸಿಟಿ ರವಿ ಅವರಿಗೆ ಡ್ರಗ್ಸ್ ದಂಧೆ ಬಗ್ಗೆ ಮಾತನಾಡಲು ನೈತಿಕ ಹಕ್ಕಿಲ್ಲ ಎಂದು ತಿರುಗೇಟು ನೀಡಿದ್ದರು. ಮಾಜಿ ಮೇಯರ್ ರಾಮಚಂದ್ರಪ್ಪ ಮುಖಂಡರಾದ ಶಫಿ ಅಹಮದ್ ಸೇರಿದಂತೆ ಅನೇಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಲಕ್ಷಾಂತರ ರೂಪಾಯಿ ಟೊಮೆಟೊ ಬೆಳೆಗೆ ವಿಷವಿಟ್ಟ ದುರುಳರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ಅರ್ಜುನ್ ಎಂಬುವವರಿಗೆ ಸೇರಿರುವ 2 ಎಕರೆಯಷ್ಟು ಟೊಮೆಟೊ ತೋಟಕ್ಕೆ ಕಿಡಿಕಿಡಿಗಳು ಕಳೆದ ರಾತ್ರಿ ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಇದರಿಂದ ಸುಮಾರು 10,000 ಟೊಮೆಟೊ ಸಸಿಗಳು ಫಸಲಿನ ಸಮೇತ ಒಣಗಲಾರಂಭಿಸಿವೆ. ಟೊಮೆಟೊ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆ ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆಯುರ್ವೇದ ಬೋಧನಾ ಮತ್ತು ಸಂಶೋಧನಾ ಸಂಸ್ಥೆ ಮಸೂದೆಗೆ ರಾಜ್ಯಸಭೆ ಅಸ್ತು. ಕಳೆದ ಲೋಕಸಭೆ ಅಧಿವೇಶನದಲ್ಲಿ ಈ ಮಸೂದೆಗೆ ಅನುಮೋದನೆ ದೊರೆತಿತ್ತು. ಇದರಲ್ಲಿ ಗುಜರಾತ್ ಮೂಲದ 3 ಜಾಮಾನಗರ್ ಆಯುರ್ವೇದದಲ್ಲಿ ಸ್ನಾತಕೋತ್ತರ ಬೋಧನೆ ಮತ್ತು ಸಂಶೋಧನಾ ಸಂಸ್ಥೆ, ಗುಲಾಬ್ ಕುನ್ ವೇರ್ಬಾ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಯುರ್ವೇದ ಔಷಧ ವಿಜ್ಞಾನಗಳ ಸಂಸ್ಥೆಯು ಸೇರಿದೆ. ಮಸೂದೆಗೆ ಅನುಮೋದನೆ ದೊರೆತ ನಂತರ ಕೆಲವು ಸದಸ್ಯರು ರಾಷ್ಟ್ರೀಯ ಪ್ರಾಮುಖ್ಯಕ್ಕಾಗಿ ಗುಜರಾತ್ ಸಂಸ್ಥೆಯನ್ನೇ ಏಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್, ಜಮ್ಮನಗರದ ಸಂಸ್ಥೆಯನ್ನ ಯಾವುದೇ ಪಕ್ಷಪಾತವಿಲ್ಲದೆ ಅಥವಾ ಮನ ಬಂದಂತೆ ಆಯ್ಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ ಸಚಿವರು, 1956ರಂದು ಆರಂಭವಾದ ಈ ಸಂಸ್ಥೆ ದೇಶದಲ್ಲೇ ಅತ್ಯಂತ ಹಿರಿಯ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂಬ ಮನದಂಡವೂ ಸೇರಿದೆ ಎಂದು ತಿಳಿಸಿದರು. ಭಾರತೀಯ ಇತಿಹಾಸ ಅಧ್ಯಯನ ಸಮಿತಿಯಲ್ಲಿ ಕನ್ನಡಿಗರಿಲ್ಲ ಅವಕಾಶ. ಕೇಂದ್ರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ. ಭಾರತದ 12,000 ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಜಗತ್ತಿನ ಇತರ ಸಂಸ್ಕೃತಿಗಳೊಂದಿಗಿನ ಸಂಪರ್ಕದ ಬಗ್ಗೆ ಅಧ್ಯಯನ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 16 ಸದಸ್ಯರ ತಜ್ಞರ ಸಮಿತಿ ರಚಿಸಿದೆ. ಈ ಬೆನ್ನಲ್ಲಿ ಕೇಂದ್ರ ಸರ್ಕಾರ ರಚಿಸಿರುವ ಸಮಿತಿ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಎಚ್ಡಿಕೆ, ದೇಶದ 12,000 ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಜಗತ್ತಿನ ಇತರ ಸಂಸ್ಕೃತಿಗಳೊಂದಿಗಿನ ಸಂಪರ್ಕದ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ 16 ಸದಸ್ಯರ ತಜ್ಞರ ಸಮಿತಿ ರಚಿಸಿದೆ. ಆದರೆ ಇದರಲ್ಲಿ ಕನ್ನಡಿಗರಾಗಲಿ, ದ್ರಾವಿಡ ಪರಂಪರೆಯ ಜ್ಞಾನವಿರುವ ದಕ್ಷಿಣ ಭಾರತೀಯರಾಗಲಿ, ಮಹಿಳೆಯರಾಗಲಿ ಇಲ್ಲವೇ ಇಲ್ಲವಾಗಿರುವುದು ದುರದೃಷ್ಟಕರ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಎಚ್ಡಿಕೆ, ಹೀಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿರುದ್ಧ ಕಿಡಿಕಾರಿದ್ದಾರೆ. ಸಿಸಿಬಿ ಪೊಲೀಸರ ಕ್ರಮಕ್ಕೆ ಸಂಜನ ಪರ ವಕೀಲರ ತಕರಾರು. ಸಿಸಿಬಿ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನಟಿ ಸಂಜನಾ ಅವರನ್ನ ಸಿಸಿಬಿ ಅಧಿಕಾರಿಗಳು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ 1ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆ ಸಿಸಿಬಿ ಈಗಾಗಲೇ ನಟಿಯರನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಬಹುದು ಎಂದು ತಿಳಿಸಿದೆ. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ನಟಿ ಸಂಜನಾ ಪರ ವಕೀಲ ಶ್ರೀನಿವಾಸರಾವ್, ಸಂಜನಾ ಮೇಲೆ ಆರೋಪ ಎಂಬುದನ್ನೇ ಸಿಸಿಬಿ ಅಧಿಕಾರಿಗಳು ತಿಳಿಸುತ್ತಿಲ್ಲ. ಆದರೂ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಮನವಿ ಎಷ್ಟು ಸರಿ, ಯಾವ ಸೆಕ್ಷನ್ ಅಡಿಯಲ್ಲಿ ಸಂಜನಾ ಮೇಲೆ ಆರೋಪ ಇದೆ ಎಂಬುದನ್ನ ತಿಳಿಸುತ್ತಿಲ್ಲ. ಸಿಸಿಬಿ ನ್ಯಾಯಾಲಯಕ್ಕೆ ನೀಡುತ್ತಿರುವ ಕಾರಣ ಅಸ್ಪಷ್ಟವಾಗಿದೆ. ಹೀಗಾಗಿ ಸಂಜನಾ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡುವ ಅಗತ್ಯವಿಲ್ಲ ಎಂದು ವಾದ ಮಂಡಿಸಿದ್ದಾರೆ. ರಷ್ಯಾದಿಂದ ಭಾರತಕ್ಕೆ 100 ಮಿಲಿಯನ್ ಡೋಸ್ ಕೊರೋನಾ ಲಸಿಕೆ ಪೂರೈಕೆ.
ರಷ್ಯಾದ ಸಾವರಿನ್ ಹೆಲ್ತ್ ಫಂಡ್ ಭಾರತದ ರೆಡ್ಡಿಸ್ ಲ್ಯಾಬೋರೇಟರಿಗೆ ಸ್ಪುಟ್ನಿಕ್ ವಿ ಲಸಿಕೆಯ 100 ಮಿಲಿಯನ್ ಡೋಸ್ಗಳನ್ನು ನೀಡುವುದಾಗಿ ತಿಳಿಸಿದೆ. ಭಾರತದಲ್ಲಿ ಸ್ಪುಟ್ನಿಕ್ ವಿ ಪ್ರಾಯೋಗಿಕ ಪರೀಕ್ಷೆಗೆ ಅನುಮತಿ ನೀಡಲಾಗಿದ್ದು ಶೀಘ್ರದಲ್ಲಿ ಲಸಿಕೆಯ ಕ್ಲಿನಿಕ್ ಟ್ರಯಲ್ ನಡೆಯಲಿದೆ. ರಷ್ಯಾದ ಕೊರೋನಾ ಲಸಿಕೆ ಸ್ಪುಟ್ನಿಕ್ ವಿಯ ಮೂರನೇ ಹಂತದ ಪ್ರಯೋಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿಯಲ್ಲಿ ನಡೆಯಲಿದೆ. ಭಾರತದಲ್ಲಿ ಕೊರೋನಾ ಸಂಕಿನ ವಿರುದ್ಧ ಈ ಲಸಿಕೆ ಹೋರಾಡಲಿದೆ ಎನ್ನುವ ನಂಬಿಕೆ ಇದೆ ಎಂದು ಡಾಕ್ಟರ್ ರೆಡ್ಡಿಸ್ ಕೋ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಜಿವಿ ಪ್ರಸಾದ್ ಅವರು ಹೇಳಿದ್ದಾರೆ. ಟಿಕ್ಟಾಕ್ ಬಳಿಕ ತಲೆ ಎತ್ತಿದ ಇನ್ಸ್ಟಾ ರೀಲ್ಸ್ ಗೆ ಯೂಟ್ಯೂಬ್ ಚಾಲೆಂಜ್. ಇದೀಗ ಈ ತಂತ್ರಜ್ಞಾನ ಕೆಲವೇ ದಿನಗಳಲ್ಲಿ ಒಳ್ಳೆಯ ಬೆಂಬಲವನ್ನ ಪಡೆದುಕೊಂಡಿದೆ. ವಿಶ್ಲೇಷಕರ ಪ್ರಕಾರ ಭಾರತದಲ್ಲಿ ಟಿಕ್ಟಾಕ್ ಅನ್ನು ನಿಷೇಧಿಸಿದ ಬಳಿಕ ಇನ್ಸ್ಟಾಗ್ರಾಮ್ ರೀಲ್ಗಳು ಜನಪ್ರಿಯತೆ ಪಡೆದುಕೊಂಡಿತ್ತು. ಇದಕ್ಕೆ ಜನರು ಉತ್ತಮ ರೀತಿಯಲ್ಲಿ ಸ್ಪಂದನೆ ತೋರಿಸಿದ್ರು. ಜನರು ಟಿಕ್ಟಾಕ್ನ ಖುಷಿಯನ್ನ ಇದರಲ್ಲಿ ಕೊಂಡುಕೊಂಡಿದ್ದಾರೆ. ಇದೀಗ ಯೂಟ್ಯೂಬ್ ಇಂತಹದೇ ಕಿರುತಾಣವನ್ನ ಪರಿಚಯಿಸಿದ್ದು ರಿಯಲ್ಸ್ಗೆ ದೊಡ್ಡ ಸವಾಲು ಎಂದು ಹೇಳಲಾಗುತ್ತಿದೆ. ನೋಡುವುದೇ ಹೇಗೆ, ಈ ಹೊಸ ಪಿಕ್ಚರ್ ಬಹುತೇಕ ಎಲ್ಲ ಯೂಟ್ಯೂಬ್ನಲ್ಲಿರುವ ಫೋನ್ಗಳಿಗೆ ಲಭ್ಯವಿದೆ. ನೀವು ಶಾರ್ಟ್ ಕ್ಯಾಮ್ರಾ ಅರ್ಹರಾಗಿದ್ದೀರಾ ಎಂಬುದನ್ನು ಅಪ್ಲಿಕೇಶನ್ ಸಹಾಯದಿಂದ ನೋಡಬಹುದಾಗಿದೆ. ಯೂಟ್ಯೂಬ್ ಅಪ್ಲಿಕೇಶನ್ ತೆರೆಯಿರಿ, ಪ್ಲಸ್ ಐಕಾನ್ ಒತ್ತಿರಿ, ವಿಡಿಯೋ ಆಯ್ಕೆ ಮಾಡಿ. ಈ ಸಂದರ್ಭ ಕಿರುಚಿತ್ರಗಳು ಕಾಣಿಸಿಕೊಂಡರೆ ನೀವು ಕಿರುಚಿತ್ರಗಳ ಕ್ಯಾಮ್ರಾಕ್ಕೆ ಪ್ರವೇಶವನ್ನು ಹೊಂದಿದ್ದೀರಿ ಎಂದರ್ಥ. ನಿಮ್ಮ ಮೊದಲ ಕಿರುಚಿತ್ರಗಳ ವಿಡಿಯೋವನ್ನು ಮಾಡಬಹುದು. ಮಾದಕ ವಸ್ತು ಸಾಗಣೆ, ಆರೋಪಿಗೆ ಗುಂಡು, 7 ಕೆಜಿ ಗಾಂಜಾ ವಶ. ತಾಲೂಕಿನ ಬಿದರ್ಕುಪ್ಪೆ ಗ್ರಾಮದ ಬಳಿ ಕಲ್ಹಳ್ಳಿ ಗ್ರಾಮದ ನಿವಾಸಿ ಅಯೂಬ್ ಖಾನ್ ಗಾಂಜಾ ತೆಗೆದುಕೊಂಡು ಹೋಗುತ್ತಿದ್ದಾನೆಂಬ ಮಾಹಿತಿ ಅತ್ತಿಬೆಲೆ ಪೊಲೀಸರಿಗೆ ಲಭಿಸಿದೆ. ತಕ್ಷಣ ಅತ್ತಿಬೆಲೆ ಠಾಣೆ ಇನ್ಸ್ಪೆಕ್ಟರ್ ಸತೀಶ್, ಪಿಎಸ್ಐ ಮುರಳಿ ಮತ್ತು ಸರ್ಜಾಪುರ ಪಿಎಸ್ಐ ಹರೀಶ್ ರೆಡ್ಡಿ ಸಿಬ್ಬಂದಿಯೊಂದಿಗೆ ತೆರಳಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರುತ್ತಿರುವುದನ್ನು ಗಮನಿಸಿದ ಆರೋಪಿ ಅಯೂಬ್ ಖಾನ್ ಪೊಲೀಸರ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾನೆ. ತಕ್ಷಣ ಇನ್ಸ್ಪೆಕ್ಟರ್ ಸತೀಶ್ ಅವರು ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹರಿಸಿ ಶರಣಾಗುವಂತೆ ಸೂಚಿಸಿದ್ದಾರೆ. ಪೊಲೀಸರ ಮಾತಿಗೆ ಕಿವಿಗೊಡದೆ ಮತ್ತೆ ಹಲ್ಲೆಗೆ ಮುಂದಾದ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಸತೀಶ್ ಅವರು ಹಾರಿಸಿದ ಗುಂಡು ಆರೋಪಿ ಕಾಲಿಗೆ ತಗುಲಿದೆ. ತಕ್ಷಣ ಪೊಲೀಸರು ಆರೋಪಿಯನ್ನ ಸುತ್ತುವರೆದು ಗಾಂಜಾ ವಶಕ್ಕೆ ಪಡೆದು ಆನೇಕಲ್ ಸಂಚಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಪಿಎಸ್ಐ ಮುರಳಿ ಹಾಗೂ ಸಿಬ್ಬಂದಿಗೆ ಗಾಯವಾಗಿದ್ದು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರೋಪಿ ಅಯೂಬ್ ಖಾನ್ ಮೇಲೆ ಈಗಾಗಲೇ ಮಾದಕ ವಸ್ತು ಸಾಗಾಟ ಪ್ರಕರಣಗಳು ದಾಖಲಾಗಿರುವುದು ತನಿಖೆಯಿಂದ ಗೊತ್ತಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ 15 ಎಕರೆ 12 ಗುಂಟೆ ಜಾಗದಲ್ಲಿ ತೆರವು ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ. ಕೊರೋನಾ ನಡುವೆಯೂ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿ ನೂತನ ಸಭಾಂಗಣದಲ್ಲಿ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ. ಜನ್ಮದಿನದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರಿಂದ ಸೆಪ್ಟೆಂಬರ್ 14 ರಿಂದ 20 ರವರೆಗೆ ಸೇವಾ ಸಪ್ತಾಹ ಅಭಿಯಾನ. ಸಾವಿರ ಮೌಲ್ಯದ ಗಾಂಜಾ ಜಪ್ತಿ ಮಾಡಿಕೊಂಡ ಸಾವಳಗಿ ಪೊಲೀಸರು. ನೀವು ನೋಡ್ತಾ ಇದ್ದೀರಾ ಸಾಜಿ ಟಿವಿ ನ್ಯೂಸ್. ಇದು ನಿಮ್ಮ ಮನದಾದ ಧ್ವನಿ.